ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಮಾಸ್ಟರ್ ಗ್ರೇವಿ ಅಥವಾ ಆಲ್ ಪರ್ಪಸ್ ಗ್ರೇವಿ ಅಂತ ಹೇಳ್ತೇವೆ, ಇದನ್ನು ಮಾಡ್ತಿದ್ದೇನೆ. ಅದನ್ನು ಹೇಗೆ ಮಾಡ್ತಿದ್ದೇನೆ ಅಂತೇಳಿ ತೋರಿಸ್ಕೊಡ್ತಿದ್ದೇನೆ. ನೋಡಿ ಅದರ ಕಲರ್ ಹೇಗೆ ಬಂದಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಇದರಿಂದ ನಮಗೆ 20ಕ್ಕೂ ಹೆಚ್ಚಿನ ಮಸಾಲ ಐಟಮ್ಸ್ಗಳನ್ನು ಮಾಡ್ಬೋದು. ರೆಸ್ಟೋರೆಂಟಲ್ಲಿ ಏನು ಇದನ್ನು ಮಾಸ್ಟರ್ ಗ್ರೇವಿಯಾಗಿ ಯೂಸ್ ಮಾಡ್ತಾರೆ, ಅದೇ ರೀತಿ ಮನೆಯಲ್ಲಿ ಸಹ ನಮಗೆ ಒಂದು 20ಕ್ಕಿಂತ ಸಹ ಜಾಸ್ತಿ ಇದರಿಂದ ಗ್ರೇವಿ ಎಲ್ಲ ಮಾಡಲಿಕ್ಕಾಗುತ್ತೆ. ಕಡಾಯಿ ಪನ್ನೀರ್ ಇರ್ಬೋದು, ಕಡಾಯಿ ಚಿಕನ್ ಇರ್ಬೋದು, ಮಟರ್ ಪನ್ನೀರ್, ವೆಜ್, ನಾನಿಲ್ಲಿ ವೆಜ್ ಕಡಾಯಿ ಅಂತ ಮಾಡಿದ್ದೇನೆ, ಅದನ್ನು ಸಹ ಮಾಡ್ಬೋದು. ಹಾಗೆ ರೆಸ್ಟೋರೆಂಟಲ್ಲಿ ಏನೆಲ್ಲ ಸಿಗುತ್ತೆ ಈ ಥರದ ಮಸಾಲೆ ಹಾಕಿಬಿಟ್ಟು ಅದನ್ನೆಲ್ಲ ಮಾಡ್ಬೋದು. ಅದಕ್ಕಾಗಿ ನಾನಿಲ್ಲಿ ಟೊಮೊಟೊ ತೊಗೊಂಡಿದ್ದೇನೆ 1/2 kg ಅಷ್ಟು. ನೋಡಿ ಇಲ್ಲಿ ನಾನು ಯಾವ ಟೊಮೊಟೊ ತೊಗೊಂಡಿದ್ದೇನೆ ಅಂತ ಹೇಳಿದರೆ, ಇದು ಹೈಬ್ರಿಡ್ ಟೊಮೊಟೊ ಅಂತ ಹೇಳ್ತೇವೆ, ನಾಟಿ ಟೊಮೊಟೊ ಅಲ್ಲ. ಇದು ಹುಳಿ ಇರಲ್ಲ, ಇದನ್ನು ರಫ್ಫಾಗಿ ಕಟ್ ಮಾಡಬೇಕು, ದೊಡ್ಡ ದೊಡ್ಡದು ಪೀಸಾಗಿ, ಏನು ಚೆನ್ನಾಗಿ ಸಣ್ಣ ಸಣ್ಣ ಪೀಸ್ ಹಾಗೆ ಏನು ಕಟ್ ಮಾಡಬೇಕಂತೇನಿಲ್ಲ, ರಫ್ಫಾಗಿ ಕಟ್ ಮಾಡಿಟ್ಕೊಂಡ್ರೆ ಸಾಕು. ಮತ್ತು ಇಲ್ಲಿ ನಾನು ಆನಿಯನ್ ತೊಗೊಂಡಿದ್ದೇನೆ, ಆನಿಯನ್ಸ್ ಹಾಗೆ ಸ್ಲೈಸಾಗಿ ತೊಗೊಂಡ್ರೆ ಸಾಕು. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗುವಾಗೆ ಹೇಗೆ ಸ್ಲೈಸ್ ಮಾಡಿರ್ತೇವೆ ಆ ರೀತಿ ತೊಗೊಂಡ್ರೆ ಆಯಿತು. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿಗೆ ಇಟ್ಟಿದ್ದೇನೆ. ಈಗ ನಾನು ಅದಕ್ಕೆ ಈ ಸ್ಲೈಸ್ ಮಾಡಿದಂಥ ಆನಿಯನನ್ನು ಹಾಕ್ತಿದ್ದೇನೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಅಂತ ಹೇಳಿದರೆ ಇದು ನಾವು ಬಿರಿಯಾನಿಗೆಲ್ಲ ಮಾಡ್ತೇವಲ್ಲ ತುಂಬ ಬ್ರೌನ್ ಕಲರಾಗಿ, ಆ ರೀತಿ ಬರಬೇಕಂತೇನಿಲ್ಲ, ಒಂದು ಮಿಡ್ಲ್ ಇದರಲ್ಲಿ ಫ್ರೈ ಆಗಬೇಕು. ನಾವು ಇದನ್ನು ಈಗ ಮಾಡುವಾಗ ಗ್ಯಾಸ್ ಸ್ಟೌವನ್ನು ಹೈ ಫ್ಲೇಮಲ್ಲಿ ಇಡಬೇಕು, ಯಾಕಂತ ಹೇಳಿದರೆ ಇಲ್ಲಾದರೆ ಇದು ನೀರು ಬಿಡುತ್ತೆ, ನೀರು ಬಿಡಬಾರ್ದು. ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕು. ನೋಡಿ ಈಗ ಫ್ರೈ ಆಗ್ತಾ ಇದೆ. ಹೀಗೆ ಇಷ್ಟು ಫ್ರೈ ಆಗುವಾಗ ನಾನು ಇದಕ್ಕೆ ಗೋಡಂಬಿಯನ್ನು ಹಾಕ್ತಿದ್ದೇನೆ, ಸ್ವಲ್ಪ. ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ, ಜಾಸ್ತಿ ಯೂಸ್ ಮಾಡಿದರೆ ಸಹ ಟೇಸ್ಟ್ ಚೆನ್ನಾಗಿ ಬರೋಲ್ಲ, ಸ್ವಲ್ಪ ಯೂಸ್ ಮಾಡಿದರೆ ಸಾಕಾಗುತ್ತೆ. ನಾನಿಲ್ಲಿ ಈರುಳ್ಳಿ 1/2 kg ಅಷ್ಟು ತೊಗೊಂಡಿದ್ದೇನೆ, ಜಾಸ್ತಿ ತೊಗೊಳ್ಳಿಲ್ಲ. ಟೊಮೊಟೊ 1/2 kg ಆದರೆ ಈರುಳ್ಳಿ 1/2 kg ಅಷ್ಟು ತೊಗೊಂಡಿದ್ದೇನೆ, ಅದಕ್ಕೆ ಸ್ವಲ್ಪ ಕ್ಯಾಶ್ ತೊಗೊಂಡಿದ್ದೇನೆ, ಅಷ್ಟು ತೊಗೊಂಡ್ರೆ ಸಾಕು. ಈಗ ನೋಡಿ ಇಷ್ಟು ಫ್ರೈ ಆಗುವಾಗ ನಾವು ಇದಕ್ಕೆ ಟೊಮೊಟೊ ಆ್ಯಡ್ ಮಾಡಬೇಕು. ಇಷ್ಟು ಫ್ರೈ ಆದರೆ ಸಾಕು, ಜಾಸ್ತಿ ಫ್ರೈ ಆಗಬಾರ್ದು. ಟೊಮೊಟೊ ತಗೊಂಡು ಅದರ ಮೇಲೆ ಈಗ ಉಪ್ಪು ಹಾಕಬೇಕು, ಉಪ್ಪು ಹಾಕಿ ಬೇಯಿಸ್ಲಿಕ್ಕೆ ಇಡಬೇಕು. ಇದನ್ನು ಚೆನ್ನಾಗಿ ಬೇಯಬೇಕಿದು. ಎಷ್ಟು ಚೆನ್ನಾಗಿ ಬೇಯಬೇಕಂತ ಹೇಳಿದರೆ ಸ್ಮೂತ್ ಪೇಸ್ಟ್ ಥರ ಆಗಬೇಕು. ಅಷ್ಟು ಅಷ್ಟು ಬೆಂದರೆ ಮಾತ್ರ ಇದರದ್ದು ಟೇಸ್ಟ್ ಚೆನ್ನಾಗಿ ಬರುತ್ತೆ, ಇಲ್ಲಾದರೆ ಹುಳಿ ಒಂಥರ ಹಸಿ ಇದು ಬರುತ್ತೆ, ಹುಳಿ ಬರಲ್ಲ. ನಾವು ಟೊಮೊಟೊ ಸ್ವೀಟ್ ಟೊಮೊಟೊ ಯೂಸ್ ಮಾಡೋದ್ರಿಂದ ಹುಳಿ ಬರಲ್ಲ, ಒಂಥರ ಹಸಿ ಬರುತ್ತೆ, ಪೀಸ್ ಹಾಗೆ ಇದೆ. ಮತ್ತು ನಾವು ಇಲ್ಲಿ ಟೊಮೊಟೊ ತೊಗೊಳ್ಳುವಾಗ ಜಾಸ್ತಿ ಅಣ್ಣದದ್ದು ತೊಗೊಂಡಿದ್ರೆ ಒಳ್ಳೆಯದು, ಗ್ರೇವಿ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಮುಚ್ಚಳ ಮುಚ್ಚಿ ಒಂದು 20 ನಿಮಿಷ ಬೇಯಿಸಬೇಕು. ನೋಡಿ ಈಗ ಇಷ್ಟು ಬೆಂದಿದೆ. ಈಗ ನಾನು ಇದಕ್ಕೆ ಕೆಲವು ಐಟಮ್ಸ್ ಸೇರಿಸ್ಲಿಕ್ಕಿದೆ, ಅದನ್ನೆಲ್ಲ ಸೇರಿಸ್ತೇನೆ. ಮೊದಲೇದಾಗಿ ನಾನು ಇದಕ್ಕೆ ಒಂದು ಖಾರಕ್ಕೋಸ್ಕರ ಒಂದು 2 ಹಸಿಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೇನೆ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಳ್ತಿದ್ದೇನೆ. ಅದು ಅದರದ್ದು ದಂಟು ಸಹ ಇರಬೇಕು, ಕಾಲು ಸೊಪ್ಪು ಮಾತ್ರ ಅಲ್ಲ, ದಂಟು ಯೂಸ್ ಮಾಡಬೇಕು ಅದರದ್ದು, ಆಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ತುಂಬ ಯೂಸ್ ಮಾಡಬೇಡಿ ಕೊತ್ತಂಬರಿ ಸೊಪ್ಪು ಸಹ, ಸ್ವಲ್ಪ ಸಾಕು. ಈಗ ಇದನ್ನು 10 ನಿಮಿಷ ಬೇಯಿಸಬೇಕು, ಮತ್ತು ಇದನ್ನು ಕೈ ಆಡಿಸ್ತಾ ಇರಬೇಕು, ತಳ ಹಿಡಿಯೋದಾಗೆ ನೋಡ್ಕೊಳ್ಬೇಕು. ಮತ್ತು ಇಲ್ಲಿ ನಾನು ಒಂದು 3-4 ಬ್ಯಾಡಗಿ ಮೆಣಸಿನಕಾಯಿಯನ್ನು ನೀರಿನಲ್ಲಿ ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೇನೆ ಸ್ವಲ್ಪ ಸ್ಮೂತ್ ಬರಲಿಕ್ಕೆ, ಅದನ್ನು ಸಹ ಇದಕ್ಕೆ ಹಾಕ್ತಿದ್ದೇನೆ. ಅದನ್ನು ಸಾಕಿ ಈಗ ಚೆನ್ನಾಗಿ ಬೇಯಿಸಬೇಕು ಇದನ್ನು. ಈಗ ಇದನ್ನು ಸಹ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಕಾಲ ಇದನ್ನು ಬೇಯಿಸಬೇಕು. ಈಗ 10 ನಿಮಿಷ ಆಗಿದೆ, ನೋಡ್ತಿದ್ದೇನೆ ಇದು ಸಾಕು ಈಗ ಬೆಂದದ್ದು. ಈಗ ತಳ ಹಿಡಿಲಿಕ್ಕೆ ಸ್ವಲ್ಪ ಇದಾಗಿದೆ, ಸಾಕು ಇಷ್ಟು ಬೆಂದದ್ದು. ಈಗ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗಿದೆ ಒಳ್ಳೆ. ಈಗ ಇದನ್ನು ತಣ್ಣಗಾಗಲು ಬಿಡಬೇಕು, ಮತ್ತು ಈಗ ಇದನ್ನು ಪೇಸ್ಟ್ ಮಾಡಬೇಕು, ನಾವು ಸ್ಮೂತ್ ಪೇಸ್ಟ್ ಮಾಡಬೇಕು. ಈಗ ನೋಡಿ ಇಷ್ಟು ಸಿಕ್ಕಿದೆ ನಮಗೆ, ಆಗಿದೆ ಅಷ್ಟು ಟೊಮೊಟೊ ಎಲ್ಲ ಯೂಸ್ ಮಾಡಿದ್ದು. ಈಗ ಇದನ್ನು ಪೇಸ್ಟ್ ಮಾಡಿದ್ದೇನೆ ನಾನು, ಈಗ ಸ್ಮೂತಾಗಿ ಪೇಸ್ಟ್ ಮಾಡಬೇಕು. ಈಗ ಒಂದು ಬೌಲ್ ತೊಗೊಂಡಿದ್ದೇನೆ, ಇದಕ್ಕೆ ನಾನು 1 ಸ್ಪೂನ್ನಷ್ಟು
ಜಿಂಜರ್ ಗಾರ್ಲಿಕ್ ಪೇಸ್ಟು ಯೂಸ್ ತೊಗೊಂಡಿದ್ದೇನೆ. ಮತ್ತು 3 ಸ್ಪೂನ್ ಆಗುವಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್, ಇದು ಖಾರ ಇರಲ್ಲ, ಕಲರಿಗೋಸ್ಕರ ಇದನ್ನು ಯೂಸ್ ಮಾಡ್ತೇವೆ. ಮತ್ತು 2 ಸ್ಪೂನು ಕೊರಿಯಾಂಡರ್ ಪೌಡರ್, ಧನಿಯಾ ಪುಡಿ ಯೂಸ್ ಮಾಡಿದ್ದೇನೆ. ಮತ್ತು 1 ಸ್ಪೂನು ಜೀರಿಗೆ ಯೂಸ್ ಮಾಡಿದ್ದೇನೆ. ಮತ್ತು ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರು ಥರ ಮಾಡಬೇಕು, ಗಂಟಿರಬಾರ್ದು. ನಾನು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇದನ್ನು. ಈಗ ಇದು ಮಿಕ್ಸ್ ಆಗಿದೆ, ಚೆನ್ನಾಗಿ ಮಿಕ್ಸ್ ಆಗಿದೆ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಯೂಸ್ ಹಾಕಿದ್ರಿಂದ ಅದು ಸ್ವಲ್ಪ ಗಂಟು ಥರ ಇರುತ್ತೆ ಚೂರು. ಈಗ ನಾನು ಎಣ್ಣೆ ಬಿಸಿಗಿಟ್ಟಿದ್ದೇನೆ, ಇದನ್ನು ಹಾಕಬೇಕು. ನಾನು ಎಲ್ಲಿ ಏನು ಸಹ ಈರುಳ್ಳಿ ಏನು ಸಹ ಯೂಸ್ ಮಾಡ್ತಾ ಇಲ್ಲ, ಡೈರೆಕ್ಟ್ ಅದನ್ನು ಎಣ್ಣೆಗೆ ಹಾಕ್ತಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಫ್ರೈ ಆಗಲು ಬಿಡಬೇಕು. ಈಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ನೋಡಿ ಕಲರ್ ಸ್ವಲ್ಪ ಬ್ರೌನಿಷ್ ಕಲರ್ ಬಂದಿದೆ. ಆ ಟೈಮಲ್ಲಿ ನಾವು ಮಾಡಿದಂಥ ಮಸಾಲೆ ಹಾಕಬೇಕು. ಇಲ್ಲಿ ಫ್ಲೇಮು, ನಾವು ಉರಿಯನ್ನು ಕಡಿಮೆ ಇದರಲ್ಲಿ ಇಡಬೇಕು, ಇಲ್ಲಾದ್ರೆ ಸೀದೋಗುತ್ತೆ. ಮತ್ತು ಪಾತ್ರೆ ಸಹ ಹಾಗೆ ತುಂಬ ತೆಳ್ಳಗಿದ್ದದ್ದು ತಗೊಂಡು ಸೀದೋಗುತ್ತೆ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಆ ಮಸಾಲ ಜೊತೆಗೆ ಇದು ಮಿಕ್ಸ್ ಆಗಬೇಕು. ಯಾಕಂತ ಹೇಳಿದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ತಗೊಂಡಿದ್ದೇವಲ್ವ, ಅದು ಹಸಿ ಇರುತ್ತೆ. ಚೆನ್ನಾಗಿ ಮಿಕ್ಸ್ ಆಗಿ ಇದು ಇದನ್ನು ಬಿಸಿ ಮಾಡಬೇಕು. ಎಷ್ಟು ಬಿಸಿ ಮಾಡಬೇಕಂತ ಹೇಳಿದರೆ ಇದು ಎಣ್ಣೆ ಮೇಲೆ ಬರಬೇಕು ಅಷ್ಟು ಚೆನ್ನಾಗಿ ಇದನ್ನು ಬಿಸಿ ಮಾಡಬೇಕು. ಈಗ ನಾನೊಂದು 20 ನಿಮಿಷ ಇದನ್ನು ಬಿಸಿಗೆ ಇಟ್ಟಿದ್ದೇನೆ. ಅದಾದ ಮೇಲೆ ಇದಕ್ಕೆ 1 ಸ್ಪೂನ್ನಷ್ಟು ಗರಂ ಮಸಾಲೆ ಹಾಕಿದ್ದೇನೆ ನಾನು. ಇಲ್ಲಿ ನಾನು ಯಾವುದೇ ಚಕ್ಕೆ ಲವಂಗ ಎಲ್ಲ ಯೂಸ್ ಮಾಡಲಿಲ್ಲ, ಆದ ಕಾರಣ ನಾನು ಇಲ್ಲಿ ಗರಂ ಮಸಾಲನ್ನು ಯೂಸ್ ಮಾಡ್ತಾಯಿದ್ದೇನೆ. ಸ್ಟಾರ್ಟಿಂಗ್ ಬೇಕಾದರೆ ನೀವು ಚಕ್ಕೆ ಲವಂಗ ಎಲ್ಲ ಹಾಕ್ಬೋದು, ಇದಕ್ಕೆ ಸಾಂಬಾರೆಲ್ಲ ಹಾಕ್ಬೋದು, ಸಾಂಬಾರ್ ಪದಾರ್ಥ ಎಲ್ಲ ಹಾಕ್ಬೋದು. ನಾನು ಇಲ್ಲಿ ಯಾವುದು ಸಹ ತಗೊಳ್ಳಿಲ್ಲ. ಈಗ ನೋಡಿ ಇದನ್ನು ಒಂದು 5 ನಿಮಿಷ ಬೇಯಿಸ್ಬೇಕು, ತಳ ಹಿಡಿಯೋದಾಗೆ ನೋಡ್ತಾ ಇರಬೇಕು. ಈಗ ನೋಡಿ ಇದು ಎಣ್ಣೆ ಬಿಡ್ತಿದೆ, ಇಷ್ಟಾದರೆ ಸಾಕು. ಈಗ ಇದನ್ನು ಒಂದು ತಟ್ಟೆಗೆ ಹಾಕಬೇಕು. ಇದನ್ನು ಆದಷ್ಟು ಬೇಗ ನಾವು ತಣ್ಣಗೆ ಮಾಡಿ, ಅಂದರೆ ಫ್ಯಾನ್ ಅಡಿಗ ಇಟ್ಟು ತಣ್ಣಗೆ ಮಾಡಿ ಇದನ್ನು, ಅಥವಾ ಇದರ ಸುತ್ತ ಐಸ್ ಏನಾದರೂ ಇಟ್ಟು ತಣ್ಣಗೆ ಮಾಡಿ ಇದನ್ನು ಫ್ರಿಡ್ಜಲ್ಲಿಟ್ಟು, ಇದಕ್ಕೆ ಮುಚ್ಚಳ ಮುಚ್ಚಿ ಫ್ರಿಡ್ಜಲ್ಲಿಟ್ಟು ಇದನ್ನು ಬೇಕಾದರೆ 1 ವಾರ ತನಕ ಯೂಸ್ ಮಾಡ್ಬೋದು. ಹೋಟ್ಲಲ್ಲೆಲ್ಲ ಹೀಗೆ ಯೂಸ್ ಮಾಡೋದು, ಸ್ವಲ್ಪ ಸ್ವಲ್ಪನೇ ತೆಗೆದು ಯಾವಾಗ ಬೇಕೋ ಆವಾಗ ಸ್ವಲ್ಪ ಸ್ವಲ್ಪನೇ ತೆಗೆದು ಮಾಡ್ತಾರೆ. ನಾವು ತೆಗೆಯುವಾಗ ಸಹ ಹಾಗೆ ಮಿಡ್ಲಲ್ಲಿ ತೆಗಿಬೇಕು, ಈ ಎಣ್ಣೆಯದ್ದು ಅಂಶ ಏನಿದೆಯಾ ಸೈಡಲ್ಲಿದ್ದದ ಅದನ್ನು ತೆಗಿಬಾರ್ದು, ಮಿಡ್ಲಲ್ಲಿ ತೆಗಿತಾ ಯೂಸ್ ಮಾಡಬೇಕು. ನಾನೀಗ ಇದನ್ನು ಈ ಗ್ರೇವಿಯನ್ನು ಯೂಸ್ ಮಾಡಿ ಒಂದು ವೆಜ್ ಕಡಾಯಿ ಮಾಡ್ತಾ ಇದ್ದೇನೆ. ಅದಕ್ಕೆ ನಾನು ನೀರು ಬಿಸಿ ಇಟ್ಟಿದ್ದೇನೆ. ಫಸ್ಟ್ ಕ್ಯಾರೆಟ್ ತಗೊಳ್ತಿದ್ದೇನೆ, ಸ್ವಲ್ಪ ಗಟ್ಟಿ ಇರುತ್ತಲ್ಲ, ಅದು ಬೇಯಬೇಕಲ್ಲ ಬೇಗ. ಅದಕ್ಕೆ ಇದು ಕ್ಯಾರೆಟ್ ಬೆಂದ ನಂತರ ನೋಡಿ, ಈಗ ಕ್ಯಾರೆಟ್ ಬೆಂದಿದೆ. ಈಗ ಇದಕ್ಕೆ ನಾನು ಬೀನ್ಸ್, ಕಾಲಿಫ್ಲವರ್ ಮತ್ತು ಆಲೂಗಡ್ಡೆಯನ್ನು ಹಾಕ್ತಿದ್ದೇನೆ. ಬಟಾಣಿ ಎಲ್ಲ ಯೂಸ್ ಮಾಡ್ಬೋದು ನೀವು, ಪನ್ನೀರೆಲ್ಲ ಯೂಸ್ ಮಾಡ್ಬೋದು. ಹಾಗೆ ಮುಚ್ಚಳ ಮುಚ್ಚಿ ಬೇಯಿಸ್ತಿದ್ದೇನೆ. ಇದು 1/4 ಅಂಶ ಬೆಂದರೆ ಸಾಕು, ಜಾಸ್ತಿ ಬೇಯಬೇಕಂತೇನಿಲ್ಲ. ಇದೀಗ ಆಗಿದೆ. ಈಗ ನಾನು ಒಂದು ಪಾತ್ರೆ ತಗೊಂಡು ಅದಕ್ಕೆ ಎಣ್ಣೆ ಬಿಸಿಗಿಟ್ಟಿದ್ದೇನೆ. ಇಲ್ಲಿ ನಾನು ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿಯನ್ನು ಯೂಸ್ ಮಾಡ್ತಿದ್ದೇನೆ. ಮತ್ತು ಸಣ್ಣಗೆ ಕಟ್ ಮಾಡಿದಂಥ ಬೆಳ್ಳುಳ್ಳಿಯನ್ನು ಸಹ ಯೂಸ್ ಮಾಡ್ತಿದ್ದೇನೆ. ಬೆಳ್ಳುಳ್ಳಿ ಫ್ರೈ ಆದ ನಂತರ ನಾನು ಇದನ್ನು ಸ್ಕ್ವೇರ್ ಸ್ಕ್ವೇರ್ ಕಟ್ ಮಾಡಿದಂಥ ಈರುಳ್ಳಿ ಮತ್ತು ಕ್ಯಾಪ್ಸಿಕಮನ್ನು ಹಾಕ್ತಿದ್ದೇನೆ ಇದಕ್ಕೆ. ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು, ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇರಬೇಕು. ಕ್ಯಾಪ್ಸಿಕಮು ಅರ್ಧ ಬೇಯುವ ತನಕ ಇದನ್ನು ಫ್ರೈ ಮಾಡಬೇಕು, ಇಲ್ಲಾದರೆ ಹಸಿ ವಾಸನೆ ಬರ್ತಾ ಇರುತ್ತೆ. ಅದು ಫ್ರೈ ಆದಮೇಲೆ ನಾವು ಬೇಯಿಸಿದಂಥ ತರಕಾರಿ ಏನಿದೆ ಅದನ್ನು ಹಾಕಬೇಕು.
ಮತ್ತು ನಾವು ಮಾಡಿದಂಥ ಮಸಾಲೆ ಹಾಕ್ಬೇಕು ನೋಡಿ. ಇದನ್ನು ತಗೊಳ್ಳುವಾಗ ಮಿಡ್ಲಲ್ಲಿ ತಗೊಳ್ಳಿ, ಎಣ್ಣೆ ಹಾಗೆ ಇರುತ್ತಲ್ಲ ಅದು ತುಂಬ ದಿವಸ ಬರಲಿಕ್ಕೆ ಸಹಾಯ ಮಾಡ್ತದೆ ಎಣ್ಣೆ. ಹಾಗಾಗಿ ಎಣ್ಣೆಯನ್ನೇ ಹಾಕಬಾರ್ದು, ಮಸಾಲೆ ಹಾಕಬೇಕು. ನನಗೆ ಇಷ್ಟು ಮಸಾಲೆ ಹಾಕಿದ್ದೇನೆ, ಮತ್ತು ಉಪ್ಪು ಹಾಕ್ತಿದ್ದೇನೆ, ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ನಾನು ನೀರು ಏನು ಸಹ ಯೂಸ್ ಮಾಡಲಿಲ್ಲ, ಅದು ಗ್ರೇವಿ ಮಾಡುವಾಗ ಸಹ ಯೂಸ್ ಮಾಡಲಿಲ್ಲ, ನೀರು ಯೂಸ್ ಮಾಡಬಾರ್ದು. ಇಲ್ಲಿ ಸಹ ನೀರೇನು ಜಾಸ್ತಿ ಯೂಸ್ ಮಾಡಲಿಲ್ಲ. ಈಗ ನಾನು ಇದಕ್ಕೆ ಕ್ರೀಮ್ ಹಾಕ್ತಿದ್ದೇನೆ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ವೆಜ್ ಕಡಾಯಿ ರೆಡಿ ಆಗ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ವೆಜ್ ಕಡಾಯಿ. ಈ ಥರ ಒಂದು ಮಾಸ್ಟರ್ ಗ್ರೇವಿ ಏನಾದರೂ ಇಟ್ಕೊಂಡು ನಮಗೆ ತುಂಬ ಅಡುಗೆಯನ್ನು ಮಾಡಲಿಕ್ಕೆ ಆಗುತ್ತೆ. ಪನ್ನೀರದ್ದು ಎಲ್ಲ ಐಟಮ್ಸ್ ಮಾಡ್ಬೋದು, ಕಡಾಯಿ ಪನ್ನೀರ್ ಅಂಥದ್ದೆಲ್ಲ ಮಾಡ್ಬೋದು, ಹೋಟ್ಲಲ್ಲಿ ಸಿಗುವಂತಹ ಐಟಮ್ಸ್ ಎಲ್ಲ ಮಾಡ್ಬೋದು. ಥ್ಯಾಂಕ್ ಯು.